ಒಂದು ಸಾಮಾನ್ಯ, ಒಂದು ಊಟ ಕೆಲಸದಲ್ಲಿಲ್ಲ ನಮ್ಮ ತಂದೆ ತಾಯಿಯವರಿಗೆ. ಒಂದು ಸ್ವಾಭಿಮಾನಿ ಕುಟುಂಬದಿಂದ ಬಂದವನು ನಾನು. ನಾನು ಶಾಲೆಗೆ ಹೋಗ್ಬೇಕಾಗಿದ್ರೆ ಮನೆಯಲ್ಲಿ ಮೂರು ಹಸು ಮೂರು ಗೋವು ಸಾಕಿಕೊಂಡು ಅದನ್ನು ಹಾಲು ಹಿಡ್ಕೊಂಡು ಮನೆ ಮಾರಿ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ನಮ್ಮ ಆಸ್ತಿಯ ಗೋಪುರವನ್ನು ಹಾಕಿಲ್ಲ, ಜನರಿಗೆ ನಮ್ಮ ಸಮುದಾಯಕ್ಕೆ ನಮ್ಮ ಜನರಿಗೆ ಹಂಚಿದ್ದೇವೆ ನಾವು. ಇವತ್ತು ಕೊನೆಯದಾಗಿ ನನ್ನ ಒಂದೇ ಮಾತು, ನಿನ್ನೆ ಅಸ್ಕಾಪ್ ಎಂಬ ಉಪ್ಪಿನ ಅಂಗಡಿಯ ಉದ್ಯಮಿ ಎಂದ ಆದಿವಾಸಿ ಭಾರತೀಯ ಉದ್ಯಮಿ ನನ್ನ ಬಗ್ಗೆ ಹೇಳ್ತಾರೆ, ಟಿಕೆಟ್ ದುಡ್ಡು ಕೊಟ್ಟು ತಂದಿದ್ದಾರೆ ಅಂತ. ಅಸ್ಕಾಪುರ ಅವರೇ, ಮಾನ್ಯ ಅಸ್ಕಾಪ್ ಉಪ್ಪಿನ ಅಂಗಡಿ ಅಸ್ಕಾಪುರ ಅವರೇ, ನೀವೆಲ್ಲಾದರೂ ಇಂಥ ಒಂದು ಪ್ರೂಫ್ ಇದ್ರೆ ಹೇಳಿ ನನಗೆ ತೋರಿಸಿ, ನಾನು ಚುನಾವಣಾ ಕಣದಿಂದ ನಿವೃತ್ತಿ ಆಗುತ್ತೇನೆ. ಇಂಥ ಒಂದು ಪ್ರೂಫ್ ನಾನು ದುಡ್ಡು ಕೊಟ್ಟು ಟಿಕೆಟ್ ತಂದಿದ್ದೇನೆ. ನಮ್ಮ ಸಾಧನೆಗೆ ಒಂದು ಮಿತಿ ಇದೆ ಮಾನ್ಯ ವಿರೋಧ ಪಕ್ಷದ ನಾಯಕರಲ್ಲಿ. ಇವತ್ತು ಬಿಜೆಪಿಯನ್ನು ಗೆಲ್ಲಿಸಬೇಕು, ನಿಮ್ಮ ಒಂದೇ ಒಂದು ಉದ್ದೇಶ. ಶ್ರೀಮಂತರ ಕೆಲವರು ಕೂಟವನ್ನು ಕಟ್ಟಿಕೊಂಡು ನಮ್ಮ ನಾನು ಬಡ ಜನರ ಜೊತೆಗಿದ್ದೇನೆ, ಸಾಮಾನ್ಯ ಸೋಲು ಗೆಲುವು ಏನೇ ಇರಲಿ, ಮಂಗಳೂರು ಉತ್ತರ ಕ್ಷೇತ್ರದ ಜನತೆ ಜೊತೆಗೆ ನಾನು ಸಾಯುವವರೆಗೆ ಇರುತ್ತೇನೆ. ಶ್ರೀಮಂತರ ಹಾಗೂ ಭ್ರಷ್ಟ ಬಿಜೆಪಿಯ ವಿರುದ್ಧ ಹೋರಾಟ, ಶ್ರೀಮಂತರ ಹಾಗೂ ಭ್ರಷ್ಟ ಬಿಜೆಪಿ ವಿರುದ್ಧ ಹಾಗೂ ಸಾಮಾನ್ಯ ಜನ ಹಾಗೂ ಬಡ ಜನರ ವಿರುದ್ಧ ಹೋರಾಟವಾಗಿದೆ. ನಾನು ಜಾಸ್ತಿ ಮಾತಾಡೋದಿಲ್ಲ, ನೀವೆಲ್ಲ ನನ್ನ ಜೊತೆಗೆ ನಿಂತಿದ್ದೀರಿ, ನನಗೆ ಸಹಾಯ ಮಾಡಿದ್ದೀರಿ.